ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಈ ಸೀಸನಲ್ಲಿ ಎಲ್ರಿಗೂ ದೊರಕ್ತಾ ಇರುವಂಥ ಹಣ್ಣು, ಎಲ್ರಿಗೂ ಕೈಗೆಟಕುವ ಬೆಲೆಯಲ್ಲಿ ಸಿಗ್ತಾ ಇರುವಂಥ ಹಣ್ಣು, ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಆರೋಗ್ಯಕರವಾದಂತಹ ರಾಸಾಯನಿಕ ರಹಿತವಾದಂಥ ಒಂದು ಹಣ್ಣಿನ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಅದುವೇ ಬೋರೆ ಹಣ್ಣು. ಆತ್ಮೀಯರೆ, ಈ ಹಣ್ಣು ಕೆಲವರಿಗೆ ಇಷ್ಟ ಆಗೋದಿಲ್ಲ, ಆದರೆ ಇಷ್ಟಪಟ್ಟು ಇದನ್ನು ತಿನ್ನಲಿಕ್ಕೆ ಶುರು ಮಾಡೋಣ. ಯಾಕೆಂದರೆ ಇದರಲ್ಲಿ ಅಷ್ಟು ಪೋಷಕಾಂಶ ಇದೆ. ಸಕ್ಕರೆ ಅಂಶವನ್ನು ಇದು ಹೆಚ್ಚು ಒಳಗೊಂಡಿಲ್ಲ, ಆದರೆ ನೂರಾರು ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ. ಮಕ್ಕಳಿಂದ ಹಿಡಿದು ವೃದ್ಧರವರಿಗೆ ಎಲ್ರಿಗೂ ಸೂಟ್ ಆಗುವಂತಹ ಒಂದು ಹಣ್ಣು ಬೋರೆ ಹಣ್ಣು. ಈ ಒಂದು ಹಣ್ಣು ಸೀಸನ್ ಸ್ಟಾರ್ಟ್ ಆಗಿದೆ, ಮಾರ್ಕೆಟಿಗೆ ಬರ್ತಾ ಇದೆ, ಕಡಿಮೆ ಬೆಲೆಯಲ್ಲಿ ದೊರೀತಾ ಇದೆ. ನಾವು ಸೇಬು ಹಣ್ಣನ್ನು ಬಹಳ 100, 200, 300 ರೂಪಾಯಿ ಕೊಟ್ಟು, 6 ತಿಂಗಳು ಹಿಂದೆ ಬೆಳೆದಂಥ ಹಣ್ಣನ್ನು ಅತ್ಯಂತ ಹೆಚ್ಚಿನ ಪೋಷಕಾಂಶವನ್ನು ಒಳಗೊಂಡಿದೆ ಅಂತ ಹೇಳಿ ತಿಂತೀವಿ. ಆದರೆ ಅದಕ್ಕೂ ಜಾಸ್ತಿ ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಹಣ್ಣಂದರೆ ಅದು ಬೋರೆ ಹಣ್ಣು. ಈ ಒಂದು ಹಣ್ಣನ್ನು ಪ್ರತಿನಿತ್ಯ ಸೇವಿಸೋಣ, ತನ್ಮೂಲಕ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋಣ. ಸೊ ಇದರಿಂದ ಯಾವುದೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಅದಕ್ಕೂ ಪೂರ್ವದಲ್ಲಿ ತಮ್ಮ ಹತ್ರ ವಿನಂತಿ ಏನು ಅಂದರೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿನ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ತೇವೆ. ಅದನ್ನು ಬೇರೆಯವರೊಂದಿಗೆ ನೀವು ಶೇರ್ ಮಾಡ್ಕೊಳ್ಳಿಕ್ಕಾಗತ್ತೆ. ಆ ಲಿಂಕ್ಗಳು ಓಪನ್ ಆಗಲಿಕ್ಕೆ ನೀವು ಅಡ್ಮಿನ್ ಅವರ ನಂಬರನ್ನು ಸೇವ್ ಮಾಡ್ಕೋಬೇಕು. ಹಾಗೆಯೇ ಆತ್ಮೀಯರೆ, ನಾವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್, ಡಾಕ್ಟರ್ ಹೆಗ್ಡೇಸ್ ಒಂದು ಡಾಕ್ಟರ್ಗಳ ಒಂದು ಬಳಗ, ನಮ್ಮ ವೈದ್ಯರ ಬಳಗ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಮಾಡ್ತಾ ಇದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಪ್ರಯೋಜನ ಪಡಲಿಕ್ಕೆ 7406853563 ನಂಬರ್ಗೆ ತಾವು ಕರೆ ಮಾಡ್ಬೋದು. ಒಂದು ವಾರದಲ್ಲಿ ಪುನಃ ವೈದ್ಯರೇ ತಮಗೆ ಕರೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೋದು. ಆಗ ಆಹಾರದ ಪಟ್ಟಿ, ಮನೆಮದ್ದು, ಆಹಾರ ಔಷಧಿಗಳ ವಿವರಣೆಯನ್ನು ಬರೆದು ನಾವು ನಿಮಗೆ ವಾಟ್ಸಪ್ ಮೂಲಕ ಕಳಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೆಯೇ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಈ ಒಂದು ಬೋರೆ ಹಣ್ಣಿನ ಒಂದು ಪ್ರಾಮುಖ್ಯತೆಯನ್ನು. ಇದು ಬಹಳ ಒಳ್ಳೆಯದು. ಪೊಟ್ಯಾಷಿಯಮನ್ನು, ಫಾಸ್ಫರಸನ್ನು, ಮ್ಯಾಂಗನೀಸನ್ನು, ಕಬ್ಬಿಣದಂಶವನ್ನು, ಜಿಂಕನ್ನು, ಎಲ್ಲ ಪೋಷಕಾಂಶಗಳನ್ನು ಹೊಂದಿರುವಂತಹ ಈ ಒಂದು ಬೋರೆ ಹಣ್ಣು ನಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ಸೊ ಇಷ್ಟೊಂದು ಉತ್ತಮವಾದಂಥ ಒಂದು ಹಣ್ಣನ್ನು ನಾವು ಮಿಸ್ ಮಾಡ್ಕೊಳ್ಳೋದು ಯಾಕೆ? ಮಾರ್ಕೆಟಲ್ಲಿ ಬಂದಿದೆ. ಸೊ ಚೆನ್ನಾಗಿ ವಾಶ್ ಮಾಡಿ, ಬೇಕಾದರೆ ನೀವು ಸ್ವಲ್ಪ ಉಗುರು ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ವಾಶ್ ಮಾಡೋದ್ರಿಂದಾಗಿ ಎಲ್ಲ ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾಗಳು ಹೊರಗಡೆ ಇರುವಂಥದ್ದು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ನಮಗೆ ಒಂದು ಶುದ್ಧವಾದ ಹಣ್ಣು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಈಗಾಗಲೇ ಹೇಳಿದಂತೆ ಇದಕ್ಕೆ ಕೆಮಿಕಲ್ಸನ್ನು ಉಪಯೋಗಿಸಿರೋದಿಲ್ಲ, ಹಾಗಾಗಿ ನಾವು ಯಾವುದೇ ಭಯ ಇಲ್ಲದೆ ಬಳಸಬಹುದಾದಂಥ ಹಣ್ಣು ಇದು. ಯಾಕೆಂದರೆ ಇದಕ್ಕೆ ತುಂಬ ಫರ್ಟಿಲೈಸರ್ ಅಥವಾ ತುಂಬ ಕೆಮಿಕಲ್ಸನ್ನು ಉಪಯೋಗಿಸುವಂಥ ಅನಿವಾರ್ಯತೆ ಇರೋದಿಲ್ಲ ಈ ಹಣ್ಣನ್ನು ಬೆಳೀಲಿಕ್ಕೆ. ಸೊ ಹಾಗೆಯೇ ಕಡಿಮೆ ನೀರಿದ್ದರೂ ಕೂಡ ಬೆಳೆಯುವಂಥ ಹಣ್ಣು ಇದಾಗಿದೆ. ಸೊ ಇದನ್ನು ಉಪಯೋಗಿಸಿದ ನಮ್ಮ ರೈತರಿಗೂ ನಾವು ಸಹಾಯ ಮಾಡಿದಂತಾಗುತ್ತೆ, ಜೊತೆಗೆ ನಮ್ಮ ಆರೋಗ್ಯ ಅಂತೂ ಇಮ್ಮಡಿಗೊಳಿಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಹಾಗೆಯೇ ರಕ್ತ ಸಂಚಾರದ ಹೆಚ್ಚಳಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ, ಅಷ್ಟೆಲ್ಲ ಚರ್ಮದ ಆರೋಗ್ಯಕ್ಕೆ. ಹೌದು, ನಮ್ಮ ಸ್ಕಿನ್ ಹೆಲ್ತ್, ಚರ್ಮದ ಆರೋಗ್ಯವನ್ನು ನೋಡಿಯೇ ಆರೋಗ್ಯವನ್ನು ಹೇಳ್ಬೋದು. ಚರ್ಮ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂತಲೇ ಅರ್ಥ. ಯಾಕೆಂದರೆ ಚರ್ಮ ಒಂದು ನಮ್ಮ ದೇಹದ ಅತಿದೊಡ್ಡ ಅಂಗ. ಸೊ ಹಾಗಾಗಿ ಚರ್ಮದ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ. ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡಲಿಕ್ಕೆ, ಮುಖದ ಸೌಂದರ್ಯವನ್ನು ಹೆಚ್ಚು ಮಾಡಲಿಕ್ಕೆ, ಈ ಒಂದು ಚಳಿಗಾಲದಲ್ಲಿ ಆಗ್ತಾ ಇರುವಂಥ ಒಣ ಚರ್ಮವನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಬೋರೆ ಹಣ್ಣು ನಮಗೆ ತುಂಬ ಸಹಾಯ ಮಾಡುತ್ತೆ. ಸೊ ವಿಟಮಿನ್ ಸಿ ಮತ್ತು ಅನೇಕ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಈ ಹಣ್ಣು ಹೊಂದಿದ್ದು, ಆ್ಯಂಟಿ ಏಜಿಂಗ್ ಒಂದು ವಯಸ್ಸು 30 ವರ್ಷಕ್ಕೆ 40 ವರ್ಷದವರೆಗೆ ಕಾಣ್ತಾರೆ. ಸೊ ಆ ಒಂದು ವಯಸ್ಸನ್ನು ಈಚೆ ತರಲಿಕ್ಕೆ ನಾವು 40 ವರ್ಷಕ್ಕೆ 30 ವರ್ಷದವರ ಹಾಗೆ ಕಾಣಬೇಕು. ಸೊ ಅದು ಆಗಬೇಕು ಅಂತಂದರೆ ನಮ್ಮ ಚರ್ಮ ಚೆನ್ನಾಗಿರಬೇಕು, ನಮ್ಮ ಕೂದಲು ಚೆನ್ನಾಗಿರಬೇಕು. ಸೊ ಅದಕ್ಕೆ ಈ ಒಂದು ಹಣ್ಣು ಸಹಾಯ ಮಾಡುತ್ತೆ. ಮೂಳೆಗಳ ಆರೋಗ್ಯ ವರ್ಧನೆ, ಇದರಲ್ಲಿರುವಂತಹ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಈ ಒಂದು ಅಂಶಗಳು ನಮ್ಮ ಎಲುಬಿನ, ಮೂಳೆಗಳ, ಗಂಟುಗಳ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಹಾಗೆ ಇದು ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ. ನಾರಿನ ಅಂಶ ಇದರಲ್ಲಿ ಸಾಕಷ್ಟು ಇದೆ, ಹಾಗಾಗಿ ಮಲಬದ್ಧತೆಯನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಜಾಸ್ತಿ ನೀರು ಕುಡಿಯಿರಿ, ಜೊತೆಗೆ ಬೋರೆ ಹಣ್ಣನ್ನು ದಿನಕ್ಕೆ 4-5 ತಿನ್ನಿ. ಬೆಳಗ್ಗೆ ನಿಮಗೆ ಸರಾಗವಾಗಿ ಮಲವಿಸರ್ಜನೆ ಆಗುತ್ತೆ, ಹೊಟ್ಟೆ ಆರೋಗ್ಯ ವರ್ಧನೆ ಆಗುತ್ತೆ. ನಿದ್ರಾಹೀನತೆ ಸಮಸ್ಯೆ, ಇದರಲ್ಲಿರುವಂತಹ ಕೆಲವು ಪೋಷಕಾಂಶಗಳು ಅನೇಕರಿಗೆ ಇವತ್ತು ನಿದ್ರಾಹೀನತೆ ಬಂದಿದೆ, ಅದನ್ನು ಸರಿ ಮಾಡಲಿಕ್ಕೆ ಕನಿಷ್ಠ ಒಂದು 6-7 ತಾಸು ಒಳ್ಳೆ ನಿದ್ದೆ ಬರಬೇಕು. ಆಗ ನೆಕ್ಸ್ಟ್ ಡೇ ನಾವು ತಾಜಾ ಇರಲಿಕ್ಕೆ, ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ನಿದ್ರಾಹೀನತೆಯನ್ನು ಕಡಿಮೆ ಮಾಡಲಿಕ್ಕೆ ಈ ಬೋರೆ ಹಣ್ಣು ಸಹಾಯ ಮಾಡುತ್ತೆ. ಹಾಗಾಗಿ ಈ ಹಣ್ಣಿನ ನಿಯಮಿತ ಸೇವನೆ
ಪ್ರತಿನಿತ್ಯದ ಸೇವನೆ ನಮಗೆ ಖಂಡಿತವಾಗಿ ಒಳ್ಳೆ ನಿದ್ರೆಯನ್ನು ಸೌಂಡ್ ಸ್ಲೀಪನ್ನು ತರಲಿಕ್ಕೆ ಸಹಾಯ ಮಾಡುತ್ತೆ. ಆತ್ಮೀಯರೇ, ಬೋರೆಹಣ್ಣಿನ ಪ್ರಾಮುಖ್ಯತೆಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಎಲ್ಲರಿಗೂ ಕೈಗೆಟಕುವ ಬೆಲೆಯಲ್ಲಿ ದೊರೆಯಬಹುದಾದಂಥ ಈ ಒಂದು ಹಣ್ಣನ್ನು ನಾವು ಸೇವಿಸೋಣ. ತನ್ಮೂಲಕ ನಮ್ಮ ಆರೋಗ್ಯವನ್ನು, ಸಮಾಜದ ಆರೋಗ್ಯವನ್ನು, ನಮ್ಮ ಮಕ್ಕಳ ಆರೋಗ್ಯವನ್ನು, ನಮ್ಮ ಪೇರೆಂಟ್ಸ್ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ತನ್ಮೂಲಕ ಈ ಒಂದು ಆರೋಗ್ಯ ಜಾಗೃತಿಯನ್ನು ಹೆಚ್ಚಿಸೋಣ ಅಂತ ಹೇಳ್ತಾ ಧನ್ಯವಾದಗಳು.